ಹಾಂ ಸರ ಮಹೇಶ್. ಮಾನ್ಯ ಅಧ್ಯಕ್ಷರೇ, 1383ನೇ ಪ್ರಶ್ನೆಯನ್ನ ಮಾನ್ಯ ಕಂದಾಯ ಸಚಿವರನ್ನ ಕೇಳ್ತಾ ಇದ್ದೀನಿ. ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಹಳ್ಳಿಗಳಿಂದ ಮಕ್ಕಳಿಗೆ ಮತ್ತೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹೊಸ ತಾಲೂಕಿನ ಅವತ್ತು ಮನವಿ ಮಾಡಿ ಮಾನ್ಯ ಕುಮಾರಣ್ಣರು ಮಾಡಿಕೊಟ್ರು. ಆದರೆ ನಮ್ಮ ಕಂದಾಯ ಸಚಿವರು ಒಂದಷ್ಟು ಅನುದಾನ ಕೊಟ್ಟು ಅಲ್ಲಿ ಕಂದಾಯ ಭವನ ಮಾಡಿಕೊಟ್ರೆ ಇನ್ನೊಂದಷ್ಟು ಕಚೇರಿಗಳು ಆಗ್ತವೆ ಅಂತೇಳಿ ನಿಮ್ಮ ಮೂಲಕ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ. ಓಕೆ ಸಚಿವರು, ಕುಮಾರಣ್ಣ ಅಂತಾರಲ್ಲ 20ನೇ ತಾರೀಕು ಕೊಟ್ಟಿರೋದು ಸಚಿವರು ಯಾವಾಗ ಮಂಜೂರು ಮಾಡಿದ್ದು? 31/12/2020. ಹೌದು, 18ರಲ್ಲಿ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿದ್ದು. ಅಲ್ಲ, 31/12/2020. ನೀವು ಅದು ಕೊಟ್ಟಿರೋದು ನೀವು ಯಾವಾಗಿದ್ದು? ಉತ್ತರ ತಪ್ಪು. ನೀವು ಯಾವಾಗಿದ್ದು ಮಾನ್ಯ ಸಚಿವರೇ, ಇದು ಉತ್ತರ ಕೊಟ್ಟಿದ್ದು ತಪ್ಪು. ಅದ್ರ ನಂಗೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 2018 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಅವತ್ತು ನೋಟಿಫಿಕೇಶನ್ ಆಗಿದ್ದು. ಆದ್ರೂ ಪರವಾಗಿಲ್ಲ, ನೀವು ಚರ್ಚೆ ಕುಮಾರಣ್ಣ ಹೆಸರು ಹೇಳಲಿಲ್ಲ ಅಂದ್ರೆ ಆಗದೇ ಇಲ್ಲ. ನಿಮ್ಗೆ ಇರೋದ ಹೇಳಿ ಹೇಳಬೇಕು, ಇರೋದು ಹೇಳ್ಬೇಕಲ್ಲ ಸಚಿವರೇ. ದಯಮಾಡಿ ಕಂದಾಯ ಭವನ ಕೊಡಬೇಕು. ನೆನಪಿದ್ಯಾರಿ? ಅದಕ್ಕೆ ಈಗ ಅಧ್ಯಕ್ಷರೇ, ಈಗ ಈಗಾಗಲೇ ಅಲ್ಲಿ ತಾಲೂಕು ಕಚೇರಿ ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳಿದರೆ, ತಹಸೀಲ್ದಾರ್ ಕಚೇರಿ ಇದೆ, ಸಹಾಯಕ ಕಾರ್ಯಪಾಲಕರ ಅಭಿಯಂತರ ಇದೆ, ಇಂಜಿನಿಯರಿಂಗ್ ವಿಭಾಗ ಇದೆ, ಆರಕ್ಷಕ ಠಾಣೆ ಇದೆ, ಕಾರ್ಮಿಕ ಅಧಿಕಾರಿ ಕಚೇರಿ ಇದೆ, ಆರೋಗ್ಯ ಕೇಂದ್ರ ಇದೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಇಷ್ಟಿದೆ. ಉಳಿದಂಥ ಅಗ್ರಿಕಲ್ಚರು ಆರ್ಟಿಕಲ್ಚರ್ ಈ ಥರದ್ದು ಏನಿದೆ ಆ ಇಲಾಖೆಗೂ ನಾನು ಹೇಳ್ತೀನಿ. ಅಲ್ಲಿ ಓಪನ್ ಈಗಾಗಲೇ ಪ್ರಿನ್ಸಿಪಲ್ಸ್ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ರು, ಹೊಸ ತಾಲೂಕುಗಳಲ್ಲಿ ನಿಮ್ಮ ಕಚೇರಿಯನ್ನು ಪ್ರಾರಂಭ ಮಾಡಿ ಅಂತ ಪತ್ರನೂ ಕೂಡ ಬರೆದಿದ್ರಿ. ಇನ್ನೊಂದ್ಸರಿ ಅವರಿಗೆ ನಿರ್ದೇಶನ ಕೊಡ್ತೀನಿ. ಮತ್ತೆ ಆಡಳಿತ ಸೌಧ ಕೇಳಿದ್ದಾರೆ, ಈಗ ಯಾವುದು ಬಜೆಟಲ್ಲಿ ಅನುದಾನ ನಮಗೆ ಕೊಟ್ಟಿಲ್ಲ ಅದು ಆಡಳಿತ ಸೌಧಕ್ಕೆ. ಹೊಸದಾಗಿ 30 ನಾನು ಕೇಳಿದ್ದೀನಿ, 30ಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, 30 ಆಡಳಿತ ಸೌಧ ಅಂತ ಸಂದರ್ಭದಲ್ಲಿ ನೀನು ಕನ್ಸಿಡರ್ ಮಾಡ್ತೀವಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.